ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಡಕ್ ಸಿನಿಮಾ. ಹೋಪ್ ಎಲ್ಲರೂ ಆಲ್ರೆಡಿ ಕಬ್ಜಾ ಫಸ್ಟ್ ಸಾಂಗ್ ಕೇಳಿರ್ತೀರಾ ಅನ್ಕೊಂಡಿದ್ದೀನಿ. ಥ್ಯಾಂಕ್ಫುಲಿ ಸಾಂಗ್ ಟ್ರೆಂಡಿಂಗಲ್ಲಿ ಕೂಡ ಇದೆ. ಸಾಂಗ್ ಬಗ್ಗೆ ಎಲ್ಲ ಕಡೆ ಕೇಳಿ ಬರ್ತಿರೋ ಒಂದೇ ಮಾತು ಅಂದರೆ KGF ಸೀರೀಸ್ ಸಾಂಗ್ ಥರನೇ ಇದೆ ಅನ್ನೋದು. ಕೆಲವರಿಗೆ ಇದು ಖುಷಿಯಾಗಿದ್ರೆ ತುಂಬ ಜನಕ್ಕೆ ಸಾಂಗ್ ಡಿಸಪಾಯಿಂಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದರೆ ನಾವು ಈ ಸಿನಿಮಾ ಮೇಲೆ ಇಟ್ಕೊಂಡಿರೋ ನಿರೀಕ್ಷೆ ಅಷ್ಟಿದೆ. ರವಿ ಬಸ್ರೂರ್ ಅವರ ಲಿರಿಕ್ಸ್ ಬರೆದು ಅವರೇ ಮ್ಯೂಸಿಕ್ ಕೊಟ್ಟಿರೋ ಸಾಂಗಲ್ಲಿ ಮೈನ್ ಹೈಲೈಟ್ ಅಂದರೆ ಖಂಡಿತ ಅದು ಅಲ್ಲಿನ ಆರ್ಟ್ ವರ್ಕ್ ಮತ್ತು ಸಿನಿಮಾಟೋಗ್ರಫಿ. ಲಾವಿಶ್ ಆಗಿ ಬಿಗ್ ಸ್ಕೇಲ್ ಅಲ್ಲಿದೆ ಸಿನಿಮಾ ಅಂತ ಅದು ಸಾರಿ ಸಾರಿ ಹೇಳ್ತಾ ಇದೆ. ಈಗ ಸದ್ಯಕ್ಕೆ ಈ ಸಿನಿಮಾಗೆ ಬೇಕಿರೋ ಒಂದೇ ಒಂದು ಅಂಶ ಅಂದ್ರೆ ಸಿನಿಮಾದಲ್ಲಿ ಕಂಟೆಂಟ್ ಇರಬೇಕು. ಆಲ್ರೆಡಿ ಬಿಟ್ಕೊಟ್ಟಿರೋ ಪ್ಲಾಟ್ ಪ್ರಕಾರ ಸಿನಿಮಾದ ಕಂಟೆಂಟ್ ನಿಜಕ್ಕೂ ಚೆನ್ನಾಗೇ ಇರಬೇಕು. ಆದ್ರೆ ಅದು ಡಿಫ್ರೆಂಟ್ ಆಗಿ ನಿಲ್ಬೇಕು ಅಂದ್ರೆ ಈ ಇನ್ಸ್ಪಿರೇಷನ್ ಥಿಯರಿ ಈ ಸಾಂಗ್ ಅಲ್ಲೇ ಮುಗ್ದೋಗ್ಬೇಕು. ಯಾಕಂದ್ರೆ KGF ಸಿನಿಮಾನ ಸ್ಫೂರ್ತಿಯಾಗಿ ತಗೊಳ್ಳಿ ಅಂತ ಕೇಳಿದ್ರೆ ಈ ಟೀಮ್ ಅವರು ಆ ಸಿನಿಮಾನ ಪೂರ್ತಿಯಾಗಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದರಿಂದ ಎಷ್ಟು ಪಬ್ಲಿಸಿಟಿ ಸಿಗುತ್ತೋ ಅಷ್ಟೇ ನೆಗೆಟಿವ್ ಕೂಡ ಇದೆ. ಸೊ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. March 17 ಕಬ್ಜಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. KGF ಮತ್ತು ಕಾಂತಾರ ನಮಗೆ ಎಷ್ಟು ಪ್ರೀತಿ, ಹಣ ಮತ್ತು ರೆಸ್ಪೆಕ್ಟ್ ನ ತಂದು ಕೊಡ್ತೋ, ಕಬ್ಜಾ ಕೂಡ ಅದೇ ಸಾಲಲ್ಲಿ ಸೇರಿದ್ರೆ ನಮ್ಮಷ್ಟು ಖುಷಿ ಪಡೋರು ಯಾರೂ ಇಲ್ಲ. ನಮ್ಗೆಲ್ಲ ಈ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಹೋಪ್ ಇದೆ. ಆದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಡೌಟ್ ಕೂಡ ಇದೆ ಅಂದ್ರೆ ಸುಳ್ಳಲ್ಲ. ಆಕ್ಚುಲಿ ಚಂದ್ರು ಅವರ ಇಂಟರ್ವ್ಯೂಗಳನ್ನ ನೋಡಿ ಆ ಡೌಟ್ಸ್ ಎಲ್ಲ ದೂರ ಆಗಿದ್ವು, ಬಟ್ ಸಾಂಗ್ ನ ನೋಡಿದ್ಮೇಲೆ ಮತ್ತೆ ಅದು ಕ್ರಿಯೇಟ್ ಆಗಿದೆ. ಅಂಡ್ ನಾನು ಮ್ಯೂಸಿಕ್ ಅಥವಾ ಹಾಡಿನ ಬಗ್ಗೆ ಮಾತಾಡ್ತಿಲ್ಲ, ಅದೇನು ಜಸ್ಟ್ ಹಿಂಗೆ ಪಾಸ್ ಆಗುತ್ತೆ ಬಿಡಿ. ಮ್ಯೂಸಿಕ್ ಹೇಗಿದ್ರು ಸಖತ್ತಾಗೆ ಬಿದ್ದಿದೆ, ಒಳ್ಳೆ ವಿಜುವಲ್ಸ್ ಇದೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಈ ಹಾಡಿನ ಮಧ್ಯ ಮದರ್ ಸೆಂಟಿಮೆಂಟ್ ತಂದಿರೋದು ಅದು ನಮಗೆ ಇನ್ನೊಂದು ಸಿನಿಮಾನ ನೆನಪಿಸ್ಬಿಡುತ್ತೆ. ಸೊ ಸಿನಿಮಾದಲ್ಲಿ ಈ ಮದರ್ ಸೆಂಟಿಮೆಂಟ್ ಸೀನ್ಸ್ಗಳನ್ನ KGF ಅಲ್ಲಿ ಹೇಗೆ ಪ್ಲೇಸ್ ಮಾಡಿದ್ರೋ ಹಾಗೆ ಪ್ಲೇಸ್ ಮಾಡಿದ್ರೆ ನಿಜವಾಗ್ಲೂ ನೋಡೋ ಪ್ರೇಕ್ಷಕ ಡಿಸ್ಕನೆಕ್ಟ್ ಆಗಿ ಕಂಪೇರ್ ಮಾಡಕ್ ಶುರು ಮಾಡ್ತಾನೆ. ಬಟ್ ಈ ಸೀಕ್ವೆನ್ಸ್ಗಳು ಲೀನಿಯರ್ ಆಗಿ ಹೋದ್ರೆ ನಿಜಕ್ಕೂ ಬೆಟರ್ ಅನಿಸ್ತಿತ್ತು. ಈಗ ನೀವೇ ಎಲ್ಲ ಟೈಪ್ ಮಾಡ್ತಿರ್ತೀರಾ, ಹಾಗಾದ್ರೆ ನೀನೇ ದುಡ್ಡು ಹಾಕಿ ಡೈರೆಕ್ಟ್ ಮಾಡ್ಬಿಡುಗುರು ಅಂತ. ಸ್ವಲ್ಪ ವೆಯ್ಟ್ ಮಾಡಿ, ನಾನು ಹೇಳ್ತಿರೋದು ಇಷ್ಟೇ. ಸಿನಿಮಾ ಒಳಗಡೆ ಹೋದ್ಮೇಲೆ ಎಲ್ಲರೂ KGF ತರ ಇದೆ ಅಂತ ಹೇಳಬಾರ್ದು, ಅದು KGF ಇದು ಕಬ್ಜಾ, ಎರಡು ನಮ್ಮ KFI ಪ್ರೈಡ್ ಅನ್ನೋ ತರ ಆಗ್ಬೇಕು ಅಂತ. ಆ ತರ ಹೇಳಬೇಕು ಅಂದ್ರೆ ಸಿನಿಮಾನ ಪ್ರೆಸೆಂಟೇಷನ್ ಅಲ್ಲಿ ಕೆಲವು ಅಂಶಗಳಾದ್ರೂ ಹೊಸದಿರಬೇಕು, ಕ್ರಿಯೇಟಿವ್ ಆಗಿರಬೇಕು. ಅದರಲ್ಲೂ ಕ್ರಿಯೇಟಿವಿಟಿ ಅನ್ನೋ ವರ್ಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋರೆ ಸಿನಿಮಾ ಹೀರೋ ಆಗಿದ್ದಾರೆ. ಸೊ ಅಷ್ಟಾದ್ರೂ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ. ನಾನಂತೂ ಆ ವೈಟ್ ಡ್ರೆಸ್ ಫುಲ್ ಬ್ಲಡ್ ಆಗಿರೋ ಸೀನ್ಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಕಬ್ಜಾಗೆ ಆಲ್ರೆಡಿ ಫುಲ್ ಕ್ರೇಜ್ ಇದೆ, ಈಗ ಟೀಮ್ ಅದನ್ನ ಉಳಿಸ್ಕೊಳ್ಳೋ ತರ ನಡ್ಕೊಂಡ್ರೆ ಸಾಕು. ಟ್ರೈಲರ್ನ ಆದಷ್ಟು ಡಿಫ್ರೆಂಟ್ ಆಗಿ ಕಟ್ ಮಾಡಿದ್ರೆ ಈ ಸಿನಿಮಾ ಇನ್ನಷ್ಟು ಜನನ ಥಿಯೇಟರ್ಸ್ಗೆ ಕರ್ಕೊಂಡು ಬರುತ್ತೆ. ಉಪೇಂದ್ರ ಅವರಿಗೆ ಕಬ್ಜಾ ಪ್ಯಾನ್ ಇಂಡಿಯಾ ಸ್ಟಾರ್ ಪಟ್ಟ ತಂದ್ಕೊಡ್ಲಿ, ಇಡೀ ಸಿನಿಮಾ ಬೇರೆ ಲೆವೆಲಲ್ಲಿ ಇರಲಿ ಅಂತ ಕೇಳ್ಕೊತಾ ಮತ್ತೆ ಸಿಗೋಣ ಇನ್ಮುಂದೆ ಆದಷ್ಟು ಮನು ಅವರ ವಾಯ್ಸಲ್ಲಿ.